ನೀವು ಪರೀಕ್ಷೆಯಲ್ಲಿ 15 ನಿಮಿಷ ಮುಂಚಿತವಾಗಿ ಕ್ವಶನ್ ಪೇಪರ್ ಕೊಡ್ತಾರೆ, ಆನ್ಸರ್ ಶೀಟನ್ನು ಕೊಡೋದಿಲ್ಲ, ಉತ್ತರ ಪತ್ರಿಕೆನ ನಿಮಗೆ ಕೊಡೋದಿಲ್ಲ. ಆ 15 ನಿಮಿಷ ನೀವು ಕ್ವಶನ್ ಪೇಪರ್ನ ನಿಧಾನಕ್ಕೆ ಓದಿ ಕ್ವಶನ್ ಪೇಪರ್ ಮೇಲೆ ಒಂದು ಚುಕ್ಕೆ ಇಡೋದ್ರ ಮುಖಾಂತರ ಮಾತ್ರ ನೀವು ನಾನು ಇದನ್ನು ಫಸ್ಟ್ ಬರಿಬೋದು, ಇದನ್ನು ಸೆಕೆಂಡ್ ಬರಿಬೋದು ಅಂತ ಇಟ್ಕೊಳ್ಳಿ. ಆದರೆ ಪ್ರಶ್ನೆ ಪತ್ರಿಕೆ ಮೇಲೆ ಯಾವುದೇ ರೀತಿಯಾಗಿ ಆನ್ಸರ್ನ ಬರೆಯೋದಕ್ಕೆ ಅವಕಾಶ ಇಲ್ಲ. ಆ ಥರ ಏನಾದರೂ ಬರೆದಿದ್ದರೆ ನಿಮ್ಮನ್ನ ಕಾಪಿಡ್ ಅಂತ ಮಾಡಿ ಡಿಫಾರ್ ಮಾಡೋ ಚಾನ್ಸಸ್ ಇರುತ್ತೆ. ಪ್ರಶ್ನೆ ಪತ್ರಿಕೆ ಮೇಲೆ ಯಾವುದೇ ರೀತಿ ಬರವಣಿಗೆ ಇರಬಾರ್ದು. ನಿಮ್ಮ ರಿಜಿಸ್ಟರ್ ನಂಬರ್ನ ಒಂದು ಬಿಟ್ಟು ಬೇರೆ ಏನೂ ಪ್ರಶ್ನೆ ಪತ್ರಿಕೆ ಮೇಲೆ ಬರೀಬಾರ್ದು. ಅದ್ರ ಜೊತೆಗೆ ನೀವು ಎಕ್ಸಾಮ್ ಪರೀಕ್ಷಾ ಹಾಲ್ಗೆ ಯಾವುದೇ ರೀತಿಯಾಗಿ ಒಂದು ಖಾಲಿ ಸ್ಲಿಪ್ಪನ್ನು ತೊಗೊಂಡು ಹೋಗಬಾರ್ದು. ಯಾವುದೇ ಸ್ಲಿಪ್ ನಿಮ್ಮ ಹತ್ರ ಇರಬಾರ್ದು. ಅಕ್ಕಪಕ್ಕದಲ್ಲಿ ಯಾರಾದರೂ ಸ್ಲಿಪ್ ಹಾಕಿದಾರಾ, ಡೆಸ್ಕ್ ಕೆಳಗಡೆ ಯಾವುದಾದ್ರೂ ಸ್ಲಿಪ್ ಇದೆಯಾ, ಅದ್ರ ಬಗ್ಗೆ ಎಲ್ಲ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸುಮ್ಮನೆ ಅನಾವಶ್ಯಕವಾಗಿ ಯಾವುದೋ ಒಂದು ಹಳೆ ಸ್ಲಿಪ್ ಇದ್ರೂ ಸಹ ಅದು ನಿಮ್ಮದೇ ಪೇಪರ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ತೊಂದರೆ ಆಗೋ ಅವಕಾಶಗಳು ಜಾಸ್ತಿ ಇರ್ತವೆ. ಅದನ್ನು ನೀವು ನೋಡ್ಕೊಳ್ಳಿ. ಆ ಪ್ರಶ್ನೆ ಪತ್ರಿಕೆಯನ್ನು 15 ನಿಮಿಷ ಚೆನ್ನಾಗಿ 1, 2, 3, 4 ಓದಿ. ಆವಾಗ ನಿಮಗೆ ಓ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಬರಿತೀನಿ ಅಂತ ಅಂದಾಗ ಆಮೇಲೆ 15 ನಿಮಿಷ ಆದಮೇಲೆ ನಿಮಗೆ ಉತ್ತರ ಪತ್ರಿಕೆನ ಕೊಡ್ತಾರೆ. ಆ ಉತ್ತರ ಪತ್ರಿಕೆಗೆ ನೀವು ಆನ್ಸರ್ ಮಾಡ್ತಾ ಹೋಗಿ. ಆವಾಗ ನಿಮಗೆ ಆ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅವಾಗ ಓ ನಾನು ಎಕ್ಸಾಮ್ನಲ್ಲಿ ಫಸ್ಟ್ ಕ್ಲಾಸ್ ಬರ್ತೀನಿ, ಡಿಸ್ಟಿಂಕ್ಷನ್ ಬರ್ತೀನಿ, ಔಟ್ ಆಫ್ ಔಟ್ ತಗೋತೀನಿ, ಇವೆಲ್ಲ ನಿಮಗೆ ಕಾನ್ಫಿಡೆನ್ಸ್ ಬರ್ತವೆ. ಆಮೇಲೆ ಪಾರ್ಟ್ ಎನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಪಿ ಯು ಬೋರ್ಡ್ ಎಕ್ಸಾಮ್ನಲ್ಲಿ ನೆಗೆಟಿವ್ ವ್ಯಾಲ್ಯುವೇಷನ್ ಇಲ್ಲ. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಅಂದ್ರೂ ಯಾವುದಾದ್ರೂ ಒಂದನ್ನು ಹಾಕಿ ಬಂದರೆ, ನಿಮ್ಮ ಅದೃಷ್ಟಕ್ಕೆ ಏನಾದರೂ ಚೆನ್ನಾಗಿ ಬಂದರೆ ಅದು ಒಂದು ಅಂಕ ಸಿಕ್ಕೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದನ್ನು ಬಿಟ್ಟು ಬರಬಾರ್ದು. ಸಿ ಇ ಟಿನಲ್ಲಿ ನೆಗೆಟಿವ್ ವ್ಯಾಲ್ಯುವೇಷನ್ ಇರುತ್ತೆ ಇದು ನೀಟಲ್ಲಿ, ಆವಾಗ ನೀವು ಕೇರ್ಫುಲ್ಲಾಗಿ ಹಾಕಬೇಕು. ಬೋರ್ಡ್ ಎಕ್ಸಾಮ್ನಲ್ಲಿ ನೆಗೆಟಿವ್ ವ್ಯಾಲ್ಯುವೇಷನ್ ಇಲ್ಲದೆ ಇರೋದ್ರಿಂದ ನೀವು ಎಲ್ಲದಕ್ಕೂ ಯಾವುದಾದ್ರು ಒಂದು ಆಪ್ಷನ್ನ ಹಾಕಿ ಬಂದರೆ ಯಾವುದಾದ್ರು ಒಂದು ನಿಮಗೆ ಕರೆಕ್ಟಾಗಿ ಅನುಕೂಲ ಆಗೋದು ಅಂತೂ 100% ಗ್ಯಾರಂಟಿ ಆಗುತ್ತೆ. ಅದನ್ನು ಒಂದು ನೀವು ನೋಡ್ಕೊಳ್ಳಿ. ಆಮೇಲೆ 100ಕ್ಕೆ 100 ತೆಗಿಬೇಕು ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈಗಲಿಂದನೇ ಎನ್ ಸಿ ಆರ್ ಟಿ ನಮ್ಮ ಏನು ಪಿ ಯು ಡಿಪಾರ್ಟ್ಮೆಂಟು ಬುಕ್ಸನ್ನು ಬಿಟ್ಟಿದೆ, ಲೈನ್ ಬೈ ಲೈನನ್ನು ಒಂದು ಸರಿ ಓದ್ಕೊಂಡು ಹೋಗಿ 100% ನಿಮಗೆ ಪರೀಕ್ಷೆಯಲ್ಲಿ ಅದು ಬೇಕಾದಂಥ ಆನ್ಸರು ಸಿಕ್ಕೇ ಸಿಗುತ್ತೆ. ಅದನ್ನು ನೀವು ಚೆನ್ನಾಗಿ ಓದ್ಕೊಂಡು ಹೋದರೆ 100ಕ್ಕೆ 100 ತೆಗೆದ್ರೆ ಈ ಸರಿ 20 ಕಂಪಲ್ಸರಿ ಕ್ವಶನ್ಸ್ ಇದೆ. 20 ಕಂಪಲ್ಸರಿ ಕ್ವಶನ್ಸ್ ಅಂದರೆ ಯಾವುದೇ ಚಾಯ್ಸಸ್ ಇರೋದಿಲ್ಲ. ಆ 20 ಕರೆಕ್ಟ್ ಆದರೆ ಮಾತ್ರ ನಿಮಗೆ 100ಕ್ಕೆ 100 ತೆಗಿಯೋಕ್ಕೆ ಸಾಧ್ಯ. ಒಂದು ತಪ್ಪಾಯಿತು ಅಂದರೆ 100ಕ್ಕೆ 100 ತೆಗಿಯೋಕ್ಕೆ ಸಾಧ್ಯ ಇಲ್ಲ. ಆ 20 ಕ್ವಶನ್ಸನ್ನ ನೀವು ಭಾಳ ನೀಟಾಗಿ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ತಾಳ್ಮೆಯಿಂದ ಕ್ವಶನ್ಸನ್ನು ಓದಿ ಒಂದು ಸರಿ 2 ಯೋಚನೆ ಮಾಡಿ ಆಮೇಲೆ ಆಪ್ಷನ್ ಹಾಕಿ. ಕೆಮಿಸ್ಟ್ರಿನಲ್ಲಿ ಟೋಟಲಿ 115 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಹಿಂದೆ ಕಳೆದ ವರ್ಷ ಆಚೆ ವರ್ಷ ಎಲ್ಲ ನಮಗೆ 2019-18 105 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರ್ತಾ ಇತ್ತು. ಈ ಸರಿ 115 ಅಂಕಗಳಿಗಿದೆ. 115 ಅಂಕಗಳಿಗೆ ನೀವು ಉತ್ತರಿಸಬೇಕಾಗಿರೋದು ಕೇವಲ 70 ಅಂಕಗಳಿಗೆ ಮಾತ್ರ. ಅದರಿಂದ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ ಪ್ರಾಕ್ಟಿಕಲ್ ಇರ್ತಕ್ಕಂಥ ಯಾವುದೇ ಸಬ್ಜೆಕ್ಟಲ್ಲಿ 70 ಅಂಕಗಳಿಗೆ ಮಾತ್ರ ನೀವು ಉತ್ತರಿಸಬೇಕಾಗುತ್ತೆ. ಅದರಿಂದ ನಿಮಗೆ ಬೇಕಾದಷ್ಟು ಟೈಮ್ ಇರುತ್ತೆ. 3.5 ಗಂಟೆ 15 ನಿಮಿಷ ಕ್ವಶನ್ ಪೇಪರ್ ಓದಿರ್ತೀರಿ, 3 ಗಂಟೆ ಉತ್ತರಗಳನ್ನ ಬರೆಯೋದು ಕೊಟ್ಟಿರ್ತಾರೆ. ಆ 3 ಗಂಟೆಯಲ್ಲಿ ನಿಧಾನಕ್ಕೆ ಎಲ್ಲ ಕ್ವಶನ್ಸನ್ನು 115 ಅಂಕಗಳಿಗೂ ಯಾರು ಅಟೆಂಡ್ ಮಾಡ್ತಾರೆ ಅವ್ರಿಗೆ ಎಲ್ಲೂ ಒಂದು ಮಾರ್ಕ್ಸ್ ಮಿಸ್ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಅದರಿಂದ ನೀವು 105 ಮಾರ್ಕ್ಸ್ಗೂ ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಮತ್ತೆ ನಿಮಗೆ ಅಲ್ಲಿ ಆಗ್ತಕ್ಕಂಥ ಗೊಂದಲಗಳು ಸ್ವಲ್ಪ ಕೇರ್ಫುಲ್ಲಾಗಿರಿ. ಈಗ ನೇಮ್ ದಿ ಎಲಿಮೆಂಟ್ ಅಂತ ಕೇಳಿರ್ತಾರೆ, ನೀವೇನು ಮಾಡ್ತೀರಿ ಕೆಲವೊಮ್ಮೆ ಅದನ್ನು ಹೆಸರು ಬರೆದು ಬಂದಿರ್ತೀರಿ, ಇದು ಸಿಂಬಲ್ ಬರೆದಿರ್ತೀರಿ. ನಾವು ಕೇಳಿರೋದು ನೇಮು, ನೀವು ಬರೆದಿರೋದು ಸಿಂಬಲ್ಲು. ನಿಮ್ಮ ಪ್ರಕಾರ ನಾನು ಸಿಂಬಲ್ ಕರೆಕ್ಟಾಗಿದೆ ಅದರಿಂದ ಮಾರ್ಕ್ಸ್ ಬರುತ್ತೆ ಅಂತಾರೆ. ನೇಮ್ ಕೇಳಿಬಿಟ್ಟು ಸಿಂಬಲ್ ಬರೆದ್ರೂ ಕೆಲವೊಮ್ಮೆ ಮಾರ್ಕ್ಸನ್ನು ಕೊಡೋದಿಲ್ಲ. ಅದನ್ನ ಆ ಥರದವನು ಎಲ್ಲ ತಿದ್ಕೊಳ್ಳಿ. ಏನು ಕೇಳಿದರೆ, ನೇಮ್ ಕೇಳಿದಾರ, ಫಾರ್ಮುಲಾ ಕೇಳಿದಾರ, ಸ್ಟ್ರಕ್ಚರ್ ಕೇಳಿದಾರ, ಜಿಯಾಮೆಟ್ರಿ ಕೇಳಿದಾರ, ಅದಕ್ಕೆ ವಿವರಣೆ ಕೇಳಿದಾರ, ಮೆನ್ಷನ್ ಅಂತ ಕೇಳಿದಾರ, ಡಿಸ್ಕ್ರೈಬ್ ಅಂತ ಕೇಳಿದಾರ. ಈ ವರ್ಡ್ಸು ಭಾಳ ಇಂಪಾರ್ಟೆಂಟ್ ಅಲ್ಲಿ. ಡಿಸ್ಕ್ರೈಬ್ ಅಂದರೆ ಆ ಕ್ವಶನ್ಸನ್ನು ವಿವರಣಾತ್ಮಕವಾಗಿ ಬರೀಬೇಕಾಗತ್ತೆ. ಮೆನ್ಷನ್ ಅಂದರೆ ಏನು ಇದಕ್ಕೆ ಆನ್ಸರ್, ವಿಚ್ ಈಸ್ ವಾಟ್ ಈಸ್ ದಿ ನೇಮ್ ಅಂತ ಕೇಳಿದ್ರೆ ನೇಮ್ ಬರೆದ್ರೆ ಸಾಕು. ನೀವು ವಾಟ್ ಈಸ್ ದಿ ಐ ಯು ಪಿ ಎ ಸಿ ನೇಮ್ ಆಫ್ ದಟ್ ಒಂದು ಕಾಂಪೌಂಡ್ ಕೊಟ್ಟಿರ್ತೀವಿ ಅಂದ್ಕೊಳ್ಳಿ, ನೀವು ಐ ಯು ಪಿ ಎ ಸಿ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್, ಅಷ್ಟು ಇಂಗ್ಲೀಷ್ನ ಬೇಡ ನಮಗೆ. ಡೈರೆಕ್ಟಾಗಿ ಕ್ವಶನ್ ನಂಬರ್ ಹಾಕಿ ಅದಕ್ಕೆ ಆನ್ಸರ್ ಬರೀರಿ. ಆನ್ಸರ್ ಕರೆಕ್ಟಾಗಿದೆಯಾ ಒಂದು 2 ಯೋಚನೆ ಮಾಡಿ ನೋಡಿ, ಇದು ಬರೀಬೇಕು. ನೀವು ಟೈಮ್ ಉಳಿಸ್ಬೇಕು ಅಂದರೆ ಮತ್ತೆ ಕೆಲವರು ಏನು ಮಾಡ್ತೀರಿ, ಆ ಕ್ವಶನ್ಸನ್ನು ಬರೆದುಬಿಟ್ಟು ಮತ್ತೆ ಆನ್ಸರ್ ಬರೆಯೋಕ್ಕೆ ಹೋಗ್ತೀರಿ. ನೀವು ಕ್ವಶನ್ಸನ್ನು ಬರೆಯೋದು ಬೇಕೇ ಆಗಿಲ್ಲ.
ಯಾವುದೇ ಕಾರಣದಿಂದ ಕ್ವಶನ್ ನಂಬರ್ನ ಮಾತ್ರ ಕರೆಕ್ಟಾಗಿ ಹಾಕಬೇಕು, ಪಾರ್ಟ್ ನಂಬರ್ನ ಕರೆಕ್ಟಾಗಿ ಹಾಕಬೇಕು, ಕ್ವಶನ್ ನಂಬರ್ನ ಕರೆಕ್ಟಾಗಿ ಹಾಕಬೇಕು. ಕ್ವಶನ್ ನಂಬರ್ನ ನೀವು ಪದೇ ಪದೇ ಚೆಕ್ ಮಾಡ್ಕೊಳ್ಳಿ. ನಿಮ್ಮದೇ ಆದ ಓನ್ ಕ್ವಶನ್ ನಂಬರ್ಸನ್ನು ಕೊಡಬಾರ್ದು, ಇದ್ರ ಬಗ್ಗೆ ನಿಮಗೆ ಈಗ ಗೊತ್ತಿರಲಿ. ಓನ್ ಕ್ವಶನ್ ನಂಬರ್ಸನ್ನ ಕೊಡಬಾರ್ದು. ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಕ್ವಶನ್ನ ನಂಬರ್ ಇರುತ್ತೆ ಅದೇ ಕ್ವಶನ್ ನಂಬರ್ ಹಾಕಿ ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನು ಮಾತ್ರ ಬರೀಬೇಕು. ಇದನ್ನು ತುಂಬ ವಿದ್ಯಾರ್ಥಿಗಳು ನಾವು ವ್ಯಾಲ್ಯುವೇಷನ್ ಸೆಂಟ್ರಲ್ಲಿ ನೋಡಿರ್ತೀವಿ, ಅವ್ರದೇ ಕ್ವಶನ್ ನಂಬರ್ ಕೊಟ್ಬಿಟ್ಟು ಉತ್ತರ ಬರೆದಿರ್ತಾರೆ, ಅದು ಬೇರೆ ಕ್ವಶನ್ ನಂಬರ್ಗೆ ಬೇರೆ ಉತ್ತರ ಅಂತೇಳಿ ನಾವು 100% ಅದಕ್ಕೆ 0 ಮಾರ್ಕ್ಸ್ ಬಂದಿರುತ್ತೆ. ಅದಕ್ಕೋಸ್ಕರ ಕ್ವಶನ್ ನಂಬರ್ನೂ ಸಹ ನೀವು ಕರೆಕ್ಟಾಗಿ ಹಾಕಬೇಕು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.